ಇವತ್ತು ಪಿಪಿಎ ಅಂದ್ರೆ ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಕ್ಟೀಸ್ ಆಫ್ ಆಡಿಟಿಂಗ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ಅದನ್ನೇ ನಾವು ಆಡಿಟ್ ಪ್ಲಾನಿಂಗ್, ಆಡಿಟ್ ಪ್ರೋಗ್ರಾಮ್, ಆಡಿಟ್ ನೋಟ್ಬುಕ್ ಅಂಡ್ ಆಡಿಟ್ ವರ್ಕಿಂಗ್ ಪೇಪರ್ಸ್ ಅಂತ ಒಂದು ಮೂರು ಕಾನ್ಸೆಪ್ಟ್ ಇದೆ. ಈ ಒಂದು ಟಾಪಿಕ್ ಮಿನಿಮಮ್ 8 ಮಾರ್ಕ್ಸ್ ಗಂದು ಬರುತ್ತೆ, 6 ಮಾರ್ಕ್ಸ್ ಒಂದು 2 ಮಾರ್ಕ್ಸ್ ಒಂದು ಬರುತ್ತೆ. ಸೊ ಫಸ್ಟ್ ಆಡಿಟ್ ಪ್ಲಾನಿಂಗ್ ಅಂದ್ರೆ ಸಿ, ಆಡಿಟ್ ಪ್ಲಾನಿಂಗ್ ಈಸ್ ವೆರಿ ಸಿಂಪಲ್ ಟು ಎಕ್ಸ್ಪ್ಲೇನ್, ಅರ್ಥ ಮಾಡ್ಕೊಳ್ಳೋದು ತುಂಬಾ ಸುಲಭ. ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ಫಸ್ಟ್ ಏನ್ ಮಾಡ್ತೀವಿ, ಪ್ಲಾನ್ ಮಾಡ್ತೀವಿ, ಹೌದಾ? ಹೀಗೇನೆ ಆಡಿಟರ್ ಕೂಡ ಒಂದು ಆಡಿಟ್ ಅನ್ನ, ಆಡಿಟ್ ವರ್ಕ್ ಅನ್ನ ಒಪ್ಕೊಳ್ಳೋದಕ್ಕೆ ಮುಂಚೆ ಆಡಿಟರ್ ಅವನ ವರ್ಕ್ ಅನ್ನ ಸರಿಯಾಗಿರ್ತಕ್ಕಂತ ರೀತಿಯಲ್ಲಿ ಪ್ಲಾನ್ ಮಾಡಬೇಕು. ಪ್ಲಾನ್ ಮಾಡೋದು ಅಂದ್ರೆ ಏನು ಅಂದ್ರೆ ಏನ್ ಮಾಡಬೇಕು, ಯಾವಾಗ ಮಾಡಬೇಕು, ಎಲ್ಲಿ ಮಾಡಬೇಕು, ಎಷ್ಟು ಕೆಲಸ ಮಾಡಬೇಕು, ಯಾವ ಟೈಮ್ ಒಳಗಡೆ ಕೆಲಸ ಮಾಡಬೇಕು. ಸೊ ಇದನ್ನೇ ನಾವು ಆಡಿಟ್ ಪ್ಲಾನಿಂಗ್ ಅಂತ ಹೇಳ್ತೀವಿ. ಸಿ, ದ ಆಡಿಟರ್ ಶುಡ್ ಪ್ಲಾನ್ ಹಿಸ್ ವರ್ಕ್ ಟು ಎನೇಬಲ್ ಟು ಕಂಡಕ್ಟ್ ಅನ್ ಎಫೆಕ್ಟಿವ್ ಆಡಿಟ್ ಇನ್ ಅನ್ ಎಫಿಷಿಯಂಟ್ ಅಂಡ್ ಟೈಮ್ಲಿ ಮ್ಯಾನರ್ ಅಂತ ಹೇಳಿದೆ. ಅಂದ್ರೆ ಇಫ್ ಆಡಿಟರ್, ಒನ್ ಆಡಿಟರ್ ಶುಡ್ ಹ್ಯಾವ್ ಎ ಪ್ರಾಪರ್ ಪ್ಲಾನ್ ಆಫ್ ಆಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಪ್ಲಾನ್ ಇರಬೇಕು. ಆ ಪ್ಲಾನ್ ಇರೋದ್ರಿಂದ ಆಡಿಟ್ ಏನಾಗುತ್ತೆ, ಎಫೆಕ್ಟಿವ್ ಆಗಿ, ಎಫಿಷಿಯಂಟ್ ಆಗಿ, ಅನ್ಕೊಂಡಿರೋ ಟೈಮ್ ಕರೆಕ್ಟ್ ಆಗಿ ಕಂಪ್ಲೀಟ್ ಕಂಪ್ಲೀಷನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನೇ ಆಡಿಟ್ ಪ್ಲಾನಿಂಗ್ ಅಂತ ಹೇಳ್ತೀವಿ. ನೋಡಿ, ಆಡಿಟ್ ಪ್ಲಾನಿಂಗ್ ಅಲ್ಲೇ ಆಡಿಟ್ ಪ್ರೋಗ್ರಾಮ್ ಕೂಡ ಬರ್ತಕ್ಕಂಥದ್ದು. ನೀವು ಒಂದ್ಸರಿ ಯಾವ ರೀತಿ ಪ್ಲಾನ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ, ಅದರ ಪ್ರಕಾರ ನಿಮ್ಮ ಪ್ರೋಗ್ರಾಮ್ ಅನ್ನ, ನಿಮ್ಮ ಪ್ಲಾನ್ ಆಫ್ ಆಕ್ಷನ್ ಅನ್ನು ಕೂಡ ನೀವು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಪ್ಲಾನ್ ಇಲ್ಲದಾಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದ್ಸರಿ ಪ್ಲಾನ್ ಆದ್ಮೇಲೆ ಆ ಪ್ಲಾನ್ ಅನ್ನ ಸರಿಯಾಗಿರ್ತಕ್ಕಂತ ರೀತಿಯಲ್ಲಿ ಶೆಡ್ಯೂಲ್ ಮಾಡ್ಕೊಳ್ತೀವಿ, ಸ್ಕೆಡ್ಯೂಲ್ ಮಾಡ್ತೀವಿ, ಅದನ್ನೇ ಪ್ರೋಗ್ರಾಮಿಂಗ್ ಅಂತಾನು ಕರೀತೀವಿ. ಇಲ್ಲಿ ಆಡಿಟ್ ಪ್ರೋಗ್ರಾಮ್ಗೆ 2 ಮಾರ್ಕ್ಸ್ ಬರುವಂತ ಕ್ವಶನ್ ಇದು. ಇಟ್ ಈಸ್ ದ ಆಡಿಟರ್ಸ್ ಪ್ಲಾನ್ ಆಫ್ ಆಕ್ಷನ್ ಅಂತ ಹೇಳ್ತೀವಿ. ಸಿ, ಆಡಿಟ್ ಪ್ರೋಗ್ರಾಮ್ ಇಸ್ ಎನ್ ಆಡಿಟರ್ಸ್ ಪ್ಲಾನ್ ಆಫ್ ಆಕ್ಷನ್ ಅಂತ ಹೇಳ್ತೀವಿ. ಅವನು ಏನ್ ಪ್ಲಾನ್ ಮಾಡಿರ್ತಾನೆ ಅದನ್ನ ಆಕ್ಷನ್ ಮುಖಾಂತರ, ಅಂದ್ರೆ ಅವರ ವರ್ಕ್ ಅನ್ನ ಕಂಪ್ಲೀಟ್ ಮಾಡೋ ಮುಖಾಂತರ ನಾವು ಆಡಿಟ್ ಪ್ರೋಗ್ರಾಮ್ ಅನ್ನ ಮಾಡ್ಕೊಳ್ತೀವಿ. ಹಾಗಾದ್ರೆ ಏನ್ ಇದರ ಮೀನಿಂಗ್ ಏನು? ಇಟ್ ಈಸ್ ಎ ಲಿಸ್ಟಿಂಗ್ ಆಫ್ ಎವಿಡೆನ್ಸ್ ಗ್ಯಾದರಿಂಗ್ ಪ್ರೊಸೀಜರ್. ಆಡಿಟ್ ಪ್ರೋಗ್ರಾಮ್ ಅಂದ್ರೆ ಏನು? ಇಟ್ ಈಸ್ ಎ ಲಿಸ್ಟಿಂಗ್ ಆಫ್ ಎವಿಡೆನ್ಸ್ ಗ್ಯಾದರಿಂಗ್ ಪ್ರೊಸೀಜರ್. ಏನೇನು ಎವಿಡೆನ್ಸಸ್ ಬೇಕು, ಏನೇನು ಎವಿಡೆನ್ಸಸ್ ಆಡಿಟ್ ಪ್ರೋಗ್ರಾಮ್ ಗೆ ಬೇಕು, ಆ ಎಲ್ಲಾ ಎವಿಡೆನ್ಸಸ್ ನು ಕೂಡ, ಡಾಕ್ಯುಮೆಂಟ್ಸ್ ನು ಕೂಡ ಕಲೆಕ್ಟ್ ಮಾಡತಕ್ಕಂತ ಒಂದು ಪ್ರೋಗ್ರಾಮ್ ನ ಆಡಿಟ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಸೇ, ಎವಿಡೆನ್ಸ್ ಆಫ್ ಗ್ಯಾದರಿಂಗ್ ಪ್ರೊಸೀಜರ್ಸ್ ಕನ್ಸಿಡರ್ಡ್ ನೆಸೆಸರಿ ಟು ಸ್ಯಾಟಿಸ್ಫೈ ಸ್ಪೆಸಿಫಿಕ್ ಆಡಿಟ್ ಆಬ್ಜೆಕ್ಟಿವ್ ಅಂತ ಹೇಳ್ತೀವಿ. ನೋಡಿ, ಒಂದೊಂದು ಆಡಿಟ್ ನ ಒಂದೊಂದು ಉದ್ದೇಶಕ್ಕೆ ಅಂತ ಮಾಡ್ತೀವಿ. ಕೆಲವರು ಆಡಿಟ್ ಆಫ್ ಓನ್ಲಿ ಕ್ಯಾಶ್ ಬುಕ್ ಮಾಡಿಸ್ತಾರೆ, ಆಡಿಟ್ ಆಫ್ ಪರ್ಚೇಸ್ ಬುಕ್ ಮಾಡ್ತಾರೆ, ಅಥವಾ ದ ಹೋಲ್ ಆಡಿಟ್ ಆಫ್ ಎ ಕಂಪನಿ ಅಥವಾ ಬಿಸ್ನೆಸ್ ಆರ್ಗನೈಸೇಷನ್ ಮಾಡ್ತಾರೆ. ಆಗ ನಾವು ಪ್ರೋಗ್ರಾಮ್ ನ ಯಾವ ರೀತಿ ಮಾಡ್ಕೊಳ್ಬೇಕು, ಯಾವ ರೀತಿ ಎವಿಡೆನ್ಸಸ್ ನ ಕಲೆಕ್ಟ್ ಮಾಡ್ಕೊಳ್ಬೇಕು, ನಮ್ಮ ಆಬ್ಜೆಕ್ಟಿವ್ಗೆ ನಾವು ಅನ್ಕೊಂಡಿರ್ತಕ್ಕಂಥದಕ್ಕೆ ಯಾವ ರೀತಿ ಎವಿಡೆನ್ಸಸ್ ನ ಕಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಪ್ಲಾನ್ ಮಾಡೋದನ್ನೇ ಆಡಿಟ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಹಾಗಾದ್ರೆ ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಆಡಿಟ್ ಪ್ರೋಗ್ರಾಮ್? ಸಿ, ಸಫಿಶಿಯಂಟ್ ಆಡಿಟ್ ಸ್ಟಾಫ್ ಶುಡ್ ಬಿ ರೆಕ್ರೂಟೆಡ್. ಆಡಿಟ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ, ಪ್ರೋಗ್ರಾಮ್ ಮಾಡೋದಕ್ಕೆ ಮುಂಚೆ ನಾವು ಫಸ್ಟ್ ಎಷ್ಟು ಜನ ಆಡಿಟ್ ಸ್ಟಾಫ್, ಆಡಿಟ್ ಅಸಿಸ್ಟೆಂಟ್ಸ್ ಗಳು ಅವಶ್ಯಕತೆ ಬೀಳುತ್ತೆ ಅದನ್ನ ನೋಡ್ಕೊಳ್ಬೇಕು. ಆಡಿಟ್ ಅಸಿಸ್ಟೆಂಟ್ಸ್ ಟು ನೋ ದೇರ್ ಕ್ಲಿಯರ್ ಕಟ್ ಡ್ಯೂಟೀಸ್. ಯಾರಾದ್ರೆ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರ್ತೀವಿ, ರೆಕ್ರೂಟ್ಮೆಂಟ್ ಮಾಡ್ಕೊಂಡಿರ್ತೀವಿ ಆಡಿಟ್ ಅಸಿಸ್ಟೆಂಟ್ಸ್ ಅಥವಾ ಆಡಿಟ್ ಸ್ಟಾಫ್ಸ್ ನ, ಆಡಿಟ್ ಸ್ಟಾಫ್ಸ್ ಡ್ಯೂಟೀಸ್ ಏನು, ಅವರ ರೆಸ್ಪಾನ್ಸಿಬಿಲಿಟೀಸ್ ಏನು ಅನ್ನೋದನ್ನ ನಾವು ಕ್ಲಿಯರ್ ಕಟ್ ಆಗಿ ಆಡಿಟ್ ಪ್ರೋಗ್ರಾಮ್ ಅಲ್ಲಿ ಬರೆದಿರಬೇಕು. ಎಫಿಷಿಯನ್ಸಿ ಆಫ್ ಆಡಿಟ್ ಅಸಿಸ್ಟೆಂಟ್ ಇನ್ಕ್ರೀಸಸ್. ಸಿ, ಒಂದ್ಸರಿ ಆಡಿಟ್ ಅಸಿಸ್ಟೆಂಟ್ ಅಥವಾ ಆಡಿಟ್ ಸ್ಟಾಫ್ ನ ಡ್ಯೂಟೀಸ್ ಮತ್ತೆ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ನಾವು ತೋರಿಸಿದಾಗ ಅವರ ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡೋದಕ್ಕೆ ಆಡಿಟ್ ಪ್ರೋಗ್ರಾಮ್ ಸಹಾಯ ಮಾಡುತ್ತೆ. ಹಾಗೆ ಆಡಿಟರ್ ಕ್ಯಾನ್ ಬಿ ಇನ್ ಟಚ್ ವಿತ್ ದ ಸ್ಟಾಫ್ ಟೈಮ್ಲಿ.
ಅಂದ್ರೆ ರೆಗ್ಯುಲರ್ ಆಗಿ ಆಡಿಟರ್ ಆಡಿಟ್ ಸ್ಟಾಫ್ ಅತ್ರ ಏನು ಮಾಡಬಹುದು ರೆಗ್ಯುಲರ್ ಆಗಿ ಟಚ್ ಅಲ್ಲಿ ಇರಬಹುದು ಏನು ಆಗ್ತಾ ಇದೆ ಆಡಿಟ್ ಪ್ರೋಗ್ರಾಮ್ ಯಾವ ಸ್ಟೇಜ್ ಅಲ್ಲಿ ಇದೆ ಯಾವ ಇವತ್ತು ಆಡಿಟ್ ಸ್ಟಾಫ್ ನ ರೋಲ್ ಏನು ಅವರ ರೆಸ್ಪಾನ್ಸಿಬಿಲಿಟೀಸ್ ಏನು ಯಾವ ಬುಕ್ಸ್ ನ ಚೆಕ್ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಏನೋ ಈಸಿಯಾಗಿ ಆಡಿಟರ್ ಆಡಿಟ್ ಸ್ಟಾಫ್ ಜೊತೆ ದಿ ಕ್ಯಾನ್ ಹ್ಯಾವ್ ಎ ಟಚ್ ವಿತ್ ದೆಮ್ ಟು ಹೆಲ್ಪ್ ಮೀ ಫಿಕ್ಸಿಂಗ್ ರೆಸ್ಪಾನ್ಸಿಬಿಲಿಟಿ ಆಫ್ ಸ್ಟಾಫ್ ಬಿಕಮ್ಸ್ ಈಸಿ ನನ್ನ ಡ್ಯೂಟಿ ಏನು ಅಂತ ಗೊತ್ತಾದಾಗ ನನ್ನ ಕೆಲಸ ಏನು ಅಂತ ಗೊತ್ತಾದಾಗ ನನ್ನ ಜವಾಬ್ದಾರಿಯನ್ನು ಕೂಡ ಆಡಿಟ್ ಪ್ರೋಗ್ರಾಮ್ ಗುರುತು ಮಾಡುತ್ತೆ ಸೊ ಇದು ತುಂಬಾ ಏನೋ ರಿಪೀಟೆಡ್ ಕ್ವಶ್ಚನ್ ಆಡಿಟ್ ಪ್ರೋಗ್ರಾಮ್ ಅಂದ್ರೆ ಏನೋ ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಆಡಿಟ್ ಪ್ರೋಗ್ರಾಮ್ ಅಂತ ಹೇಳಿ ಈಗ ನೆಕ್ಸ್ಟ್ ಆಡಿಟ್ ನೋಟ್ ಬುಕ್ ಅಂದ್ರೆ ನಮ್ಮ ಹತ್ರ ನೋಟ್ ಬುಕ್ ಇರುತ್ತೆ ನೋಡಿರಬಹುದು ಆ ನೋಟ್ ಬುಕ್ ಅಲ್ಲಿ ಏನ್ ಜನರಲ್ ಆಗಿ ಏನ್ ಮಾಡ್ತೀವಿ ಇಟ್ ಈಸ್ ಎ ಡೈರಿ ಆರ್ ಎ ರಿಜಿಸ್ಟರ್ ಮೇಂಟೈನ್ಡ್ ಬೈ ಆಡಿಟ್ ಸ್ಟಾಫ್ ಟು ನೋಟ್ ಎರರ್ಸ್ ಡೌಟ್ಫುಲ್ ಕ್ವೈರೀಸ್ ಅಂಡ್ ಡಿಫಿಕಲ್ಟೀಸ್ ಅಂತ ಹೇಳುತ್ತೆ ಸೇ ಇಟ್ ಈಸ್ ಎ ನೋಟ್ ಬುಕ್ ಆರ್ ಎ ಡೈರಿ ಆರ್ ಎ ರಿಜಿಸ್ಟರ್ ವಿಚ್ ಈಸ್ ಮೇಂಟೈನ್ಡ್ ಬೈ ದಿ ಆಡಿಟ್ ಅಸಿಸ್ಟೆಂಟ್ಸ್ ಆರ್ ಆಡಿಟ್ ಸ್ಟಾಫ್ ಇಫ್ ಎನಿ ಡೌಟ್ಸ್ ಅರೈಸಸ್ ಇಫ್ ಎನಿ ಎರರ್ಸ್ ಅರೈಸಸ್ ಎನಿ ಕ್ವೈರೀಸ್ ಕಮ್ಸ್ ಏನಾದರೂ ಡೌಟ್ಗಳಿದ್ರೆ ಏನಾದರೂ ಅವ್ರಿಗೆ ಯಾವ್ದಾದ್ರು ಒಂದು ಅಕೌಂಟ್ಸ್ ಬಗ್ಗೆ ಓಕೆನಾ ಅನುಮಾನ ಬಂದಲ್ಲಿ ಕ್ವೈರೀಸ್ ಬಂದಲ್ಲಿ ಏನಾದರೂ ಕಷ್ಟಗಳು ಬಂದಲ್ಲಿ ಹೌದಾ ಅಂತ ಏನೇನು ಮಿಸ್ಟೇಕ್ಸ್ ಇದೆ ಏನೇನು ಎರರ್ಸ್ ಇದೆ ಏನೇನು ಡಿಫಿಕಲ್ಟೀಸ್ ಇದೆ ಅಂತ ಹೇಳಿ ಪ್ರತಿದಿನ ಏನ್ ಮಾಡ್ತಾ ಇದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಆ ಡೇಟು ಟೈಮು ಯಾವ ಬುಕ್ ರೆಫರ್ ಮಾಡ್ತಾ ಇದ್ರೆ ಅಂತ ಆಡಿಟ್ ನೋಟ್ ಬುಕ್ ಅಲ್ಲಿ ಬರೆದು ಅದರಲ್ಲಿ ಏನಾದ್ರೂ ಮಿಸ್ಟೇಕ್ಸ್ ಇದೆಯಾ ಐಡೆಂಟಿಫೈ ಮಾಡಿದಾರ ಎರರ್ಸ್ ಇದೆಯಾ ಅಂತ ಹೇಳಿ ಚೆಕ್ ಮಾಡ್ತಾರೆ ದಿ ಪರ್ಪಸ್ ಆಫ್ ಈಸ್ ಟು ನೋಟ್ ಡೌನ್ ವೇರಿಯಸ್ ಪಾಯಿಂಟ್ಸ್ ವಿಚ್ ನೀಡ್ ಟು ಬಿ ಈದರ್ ಟು ಬಿ ಕ್ಲಾರಿಫೈಡ್ ವಿತ್ ದ ಕ್ಲೈಂಟ್ ಆರ್ ಚೀಫ್ ಆಡಿಟರ್ ಅಂತ ಹೇಳುತ್ತೆ ಈಗ ಆಡಿಟ್ ಅಸಿಸ್ಟ್ ನಾನ್ ಆಡಿಟರ್ ನೀವೆಲ್ಲ ಆಡಿಟ್ ಸ್ಟಾಫ್ ಅಂತ ಇಟ್ಕೋಣ ನಾನು ಹೇಳಿದೀನಿ ಇವತ್ತು ಹೋಗ್ಬಿಟ್ಟು ಎಲ್ಲರೂ ಓಕೆನಾ ಕ್ಯಾಶ್ ಬುಕ್ ಟ್ರಾನ್ಸಾಕ್ಷನ್ ಮತ್ತೆ ಕ್ಯಾಶ್ ವೌಚರ್ಸ್ ಏನೇನಿದೆ ಓಕೆನಾ ಆ ಬಿಲ್ ಬುಕ್ ಇಂದ ಕ್ಯಾಶ್ ಬುಕ್ ಗೆ ಪ್ರತಿಯೊಂದನ್ನು ನೀವೇನ್ ಮಾಡಿ ವೌಚಿಂಗ್ ಮಾಡಿ ಅಂತ ಹೇಳಿರ್ತೀನಿ ನೀವು ವೌಚಿಂಗ್ ಮಾಡಬೇಕಾದ್ರೆ ಯಾವ್ದೋ ಒಂದು ಟೋಟಲ್ ಅಲ್ಲಿ ಮಿಸ್ಟೇಕ್ ಆಗ್ಬಹುದು ಅಥವಾ ಯಾವ್ದಾದ್ರು ವೌಚರ್ ಅಲ್ಲಿ ಇರ್ತಕ್ಕಂತ ಅಮೌಂಟ್ ಕ್ಯಾಶ್ ಬುಕ್ ಅಲ್ಲಿ ಎಂಟ್ರಿ ಆಗದೇ ಇರಬಹುದು ಅಥವಾ ವೌಚರೇ ಇಲ್ಲದ ಹಾಗೆ ಕ್ಯಾಶ್ ಎಂಟ್ರಿ ಕ್ಯಾಶ್ ಬುಕ್ ಅಲ್ಲಿ ಇರಬಹುದು ಈ ತರದ್ದು ಅನೇಕ ರೀತಿ ಅಥವಾ ಟೋಟಲ್ಸ್ ಮಿಸ್ಟೇಕ್ ಇರಬಹುದು ಸೊ ಈ ತರದ್ದು ಏನಾದ್ರು ಡೌಟ್ಸ್ ಬಂದಾಗ ಮಿಸ್ಟೇಕ್ಸ್ ಇದ್ದಾಗ ಎರರ್ಸ್ ಇದ್ದಾಗ ನಾವು ಯಾವ ಕಂಪನಿ ಹತ್ರಕ್ಕೆ ಹೋಗಿರ್ತೀವಿ ಆಡಿಟ್ ಮಾಡ್ಲಿಕ್ಕೆ ಅಲ್ಲಿ ಕನ್ಸರ್ನ್ಡ್ ಆಫೀಸರ್ ಗೆ ಕರೆದು ಸರ್ ಈ ತರದೊಂದು ಮಿಸ್ಟೇಕ್ ಆಗಿದೆ ಯಾಕಾಗಿದೆ ಇದ್ರದ್ದು ಏನಾದ್ರೂ ನಿಮ್ಮ ಹತ್ರ ಎವಿಡೆನ್ಸ್ ಇದೆಯಾ ಇನ್ನೊಂದು ವೌಚರ್ ಇದೆಯಾ ಡೂಪ್ಲಿಕೇಟ್ ಕಾಪಿ ಏನಾದ್ರೂ ಇಟ್ಟಿದ್ದೀರಾ ಈ ತರದ್ದು ಯಾಕೆ ಟ್ರೀಟ್ ಮಾಡಿದ್ರಿ ಅಂತ ಹೇಳಿ ಆಡಿಟ್ ಸ್ಟಾಫ್ ಅವ್ರ ಹತ್ರ ಕ್ವೈರಿ ಹಾಕ್ಬೇಕು ಎಕ್ಸ್ಪ್ಲನೇಷನ್ ಕೇಳಬೇಕಾಗುತ್ತೆ ಸಪೋಸ್ ಅವರು ಸರಿಯಾಗಿರ್ತಕ್ಕಂತ ರೀತಿಯಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ ಅಂದ್ರೆ ನಾವು ನಮ್ಮ ಚೀಫ್ ಆಡಿಟರ್ ಹತ್ರ ನೋಟ್ ಬುಕ್ ಅಲ್ಲಿ ದ ಪಾಯಿಂಟ್ ಟು ಬಿ ಓಕೆ ಡಿಸ್ಕಸ್ ವಿತ್ ಚೀಫ್ ಆಡಿಟರ್ ಅಂತ ಹೇಳಿ ಒಂದು ನೋಟ್ ಬರೆದು ನೆಕ್ಸ್ಟ್ ಟೈಮ್ ಆಡಿಟರ್ ಗೆ ನಾವು ಚೆಕ್ ಮೀಟ್ ಮಾಡಿದಾಗ ವಿ ಕೆನ್ ಶೋ ಇಟ್ ಟು ದೆಮ್ ಆ ಆಡಿಟರ್ ಹತ್ರ ನಾವು ಅದನ್ನ ಡಿಸ್ಕಸ್ ಮಾಡಬಹುದು ಇದು ಆಡಿಟ್ ನೋಟ್ ಬುಕ್ ಅಂದ್ರೆ ಏನು ಸಿ ಆ ನೋಟ್ ಬುಕ್ ಅಲ್ಲಿ ವಾಟ್ ಆರ್ ದಿ ಕಂಟೆಂಟ್ಸ್ ಆಫ್ ಆಡಿಟ್ ನೋಟ್ ಬುಕ್ ಇದು ಬಹಳ ಬಹಳ ಏನಂತಾರೆ ರಿಪೀಟೆಡ್ ಕ್ವಶನ್ ಸಿಕ್ಸ್ ಮಾರ್ಕ್ಸ್ ಗೆ ದಯವಿಟ್ಟು ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಳಿ ಇದನ್ನ ನೋಟ್ಸ್ ಕೂಡ ಹಾಕ್ತೀನಿ ನಿಮ್ಗೆಲ್ರಿಗೂ ಕಾಣಿಸೋ ಹಾಗೆ ಹಾಕ್ತೀನಿ ಓಕೆನಾ ಎಲ್ರು ಕೇಳ್ತಾ ಇದ್ರೆ ಪಿ ಡಿ ಎಫ್ ಅಪ್ಲೋಡ್ ಮಾಡಿ ಸರ್ ಅಂತ ಹೇಳಿ ನಾನು ಟ್ರೈ ಮಾಡ್ತಾ ಇದ್ದೀನಿ ಓಕೆನಾ ಸೊ ಕಂಟೆಂಟ್ಸ್ ಆಫ್ ಆಡಿಟ್ ನೋಟ್ ಬುಕ್ ಆಡಿಟ್ ನೋಟ್ ಬುಕ್ ಅಲ್ಲಿ ಏನೇನ್ ಸಿಗುತ್ತೆ ಅಂದ್ರೆ ಎ ಲಿಸ್ಟ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಫಸ್ಟ್ ಆಡಿಟ್ ನೋಟ್ ಬುಕ್ ಅಲ್ಲಿ ಯಾವ್ಯಾವ ತರ ಬುಕ್ಸ್ ಆಫ್ ಅಕೌಂಟ್ಸ್ ನ ಆ ಕಂಪನಿ ಮೇಂಟೈನ್ ಮಾಡಿದೆ ಆ ಬಿಸ್ನೆಸ್ ಆರ್ಗನೈಸೇಷನ್ ಮೇಂಟೈನ್ ಮಾಡಿದೆ ಅಂತ ಹೇಳಿ ಒಂದು ಲಿಸ್ಟ್ ಅನ್ನ ನೋಟ್ ಬುಕ್ ಅಲ್ಲಿ ಬರ್ಕೊಳ್ಬೇಕು ಎರಡನೇದು ನೇಮ್ಸ್ ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಪ್ರಿನ್ಸಿಪಲ್ ಆಫೀಸರ್ಸ್ ಆ ಕಂಪನಿನಲ್ಲಿ ಪ್ರಿನ್ಸಿಪಲ್ ಆಫೀಸರ್ಸ್ ಯಾರ್ಯಾರು ಆಫೀಸರ್ಸ್ ಇದಾವೆ ಅಕೌಂಟ್ಸ್ ಆಫೀಸರ್ ಕ್ಯಾಶ್ ಆಫೀಸರ್ ಪರ್ಚೇಸ್ ಆಫೀಸರ್ ಈ ತರದ್ದು ಎಷ್ಟೊಂದು ಜನ ಆಫೀಸರ್ಸ್ ಇರ್ತಾರೆ ಮ್ಯಾನೇಜರ್ಸ್ ಇರ್ತಾರೆ ಅವರ ಹೆಸರು ಅವರ ಕೆಲಸಗಳು ಅವರ ಜವಾಬ್ದಾರಿಗಳು ಏನೇನಿದೆ ಅದನ್ನೆಲ್ಲ ನೋಟ್ ಮಾಡ್ಕೊಂಡು ಇಟ್ಕೊಳ್ಬೇಕು
ಎರಡನೇ ಮೂರನೇದು ದಿ ಪರ್ಟಿಕ್ಯುಲರ್ಸ್ ಆಫ್ ಮಿಸ್ಸಿಂಗ್ ರಿಸಿಪ್ಟ್ಸ್ ವೌಚರ್ಸ್ ಸಿ ಯಾವುದಾದ್ರೂ ಟ್ರಾನ್ಸಾಕ್ಷನ್ ಗೆ ವೌಚರ್ ಇಲ್ವಾ ಮಿಸ್ ಆಗಿದ್ಯಾ ಆ ತರದ ಟ್ರಾನ್ಸಾಕ್ಷನ್ ನ ನಾವು ನೋಟ್ ಬುಕ್ ಅಲ್ಲಿ ಆಡಿಟ್ ಮಾಡಬೇಕಾದ್ರೆ ವೌಚಿಂಗ್ ಮಾಡಬೇಕಾದ್ರೆ ಅದನ್ನ ಐಡೆಂಟಿಫೈ ಮಾಡ್ತೀವಿ ಸಿ ಫಾರ್ ಎಕ್ಸಾಂಪಲ್ ಒಂದು 10,000 ರೂಪೀಸ್ ಮಿಸ್ ಎಕ್ಸ್ ಅನ್ನೋಗೆ ಪೇಮೆಂಟ್ ಆಗಿರೋದನ್ನ ಪೇಮೆಂಟ್ ಆಗಿರೋದನ್ನ ಕ್ಯಾಶ್ ಬುಕ್ ಅಲ್ಲಿ ಪೇಮೆಂಟ್ ಸೈಡ್ ಅಲ್ಲಿ ತೋರಿಸಿರ್ತೀವಿ ಆದ್ರೆ ಆ ಪೇಮೆಂಟ್ ಆಗಿರೋದಕ್ಕೆ ಆ ವೌಚರ್ ಮಿಸ್ ಆಗಿರುತ್ತೆ ಆಗ ಖಂಡಿತ ಡೌಟ್ ಬರೋದು ಸಾಧ್ಯ ಇದೆ ಸೋ ಆಗ ನಾವು ವೌಚರ್ ಎಲ್ಲಿ ಅಂತ ಎಕ್ಸ್ಪ್ಲನೇಷನ್ ಹೇಳ್ತೀವಿ ಕ್ಲೈಂಟ್ ಗೆ ಅಂದ್ರೆ ಆ ಯಾವ ಕಂಪನಿಗೆ ಅಥವಾ ಯಾವ ಬಿಸ್ನೆಸ್ ಗಾದ್ರೆ ನಾವು ಆಡಿಟಿಂಗ್ ಹೋಗಿರ್ತೀವಿ ಅವ್ರು ಕೇಳ್ತೀವಿ ಸಪೋಸ್ ಅವರು ಉತ್ತರ ಕೊಡ್ಲಿಲ್ಲ ಅಂದ್ರೆ ನಾವು ಅದನ್ನ ಪಾಯಿಂಟ್ ಟು ಬಿ ಡಿಸ್ಕಸ್ ವಿತ್ ಚೀಫ್ ಆಡಿಟರ್ ಅಂತ ಬರ್ಕೊಳ್ತೀವಿ ದಿ ಮಿಸ್ಟೇಕ್ಸ್ ಅಂಡ್ ಎರರ್ಸ್ ಡಿಟೆಕ್ಟೆಡ್ ಯಾವ್ಯಾವ ತರ ಮಿಸ್ಟೇಕ್ಸ್ ಆಗಿದೆ ಯಾವ್ಯಾವ ತರ ಎರರ್ಸ್ ಆಗಿದೆ ಆ ಎರರ್ಸ್ ನ ಏನಾದ್ರೂ ಮಿಸ್ಟೇಕ್ಸ್ ಆಗಿದ್ರೆ ಅದನ್ನು ಕೂಡ ನೋಟ್ ಬುಕ್ ಅಲ್ಲಿ ಬರ್ಕೊಳ್ಬೇಕಾಗುತ್ತೆ ದಿ ಪಾಯಿಂಟ್ಸ್ ಕಾಲಿಂಗ್ ಫಾರ್ ಕ್ಲಾರಿಫಿಕೇಶನ್ ಅಂಡ್ ಎಕ್ಸ್ಪ್ಲನೇಷನ್ ಯಾವ್ಯಾವ ಪಾಯಿಂಟ್ಸ್ ಯಾವ್ಯಾವ ಪಾಯಿಂಟ್ಸ್ ಗೆ ಈ ಆಡಿಟ್ ಸ್ಟಾಫ್ ಗೆನೆ ಎಕ್ಸ್ಪ್ಲನೇಷನ್ ಬೇಕಾಗುತ್ತೆ ಅಂತ ಪಾಯಿಂಟ್ಸ್ ನ ಅವರು ಕ್ಲೀನ್ ಆಗಿ ಬರ್ಕೊಳ್ಬೇಕಾಗುತ್ತೆ ಈ ಎಲ್ಲಾ ಪಾಯಿಂಟ್ಸ್ 1, 2, 3, 4 ಪಾಯಿಂಟ್ಸ್ ಪಾಯಿಂಟ್ಸ್ ಟು ಬಿ ಕ್ಲಾರಿಫೈಡ್ ಅಂಡ್ ಎಕ್ಸ್ಪ್ಲೇನಿಂಗ್ ರಿಕ್ವೈರ್ಡ್ ಫ್ರಮ್ ದ ಕ್ಲೈಂಟ್ ಅಂತ ಕೇಳಬಹುದು ಇನ್ ಕೆಲವು ಪಾಯಿಂಟ್ಸ್ ಟು ಬಿ ಕ್ಲಾರಿಫೈಡ್ ವಿತ್ ದ ಚೀಫ್ ಆಡಿಟರ್ ಅಂತ ಹೇಳಿ ಯಾವ್ಯಾವ ಪಾಯಿಂಟ್ಸ್ ಅಂತ ಡೇ ಬೈ ಡೇ ಡೈಲಿ ಅದನ್ನ ನಾವು ನೋಟ್ ಬುಕ್ ಅಲ್ಲಿ ಬರ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಪಾಯಿಂಟ್ ಡಿಸರ್ವಿಂಗ್ ದ ಅಟೆನ್ಷನ್ ಆಫ್ ಆಡಿಟರ್ ಸೊ ಕೆಲವು ಪಾಯಿಂಟ್ಸ್ ಆಡಿಟರ್ ಹತ್ರನೇ ಡಿಸ್ಕಸ್ ಮಾಡಬೇಕಾಗುತ್ತೆ ಈ ಸ್ಮಾಲ್ ಸ್ಮಾಲ್ ಮಿಸ್ಟೇಕ್ಸ್ ಇದ್ದಾಗ ಆ ಪಾಯಿಂಟ್ಸ್ ಗೆ ಕ್ಲೈಂಟ್ ಏನಾದ್ರೂ ಇನ್ಫಾರ್ಮೇಶನ್ ಕೊಟ್ಟಾಗ ಮತ್ತೆ ಆ ಪಾಯಿಂಟ್ ಆಡಿಟರ್ ಹತ್ರ ಡಿಸ್ಕಸ್ ಮಾಡೋ ಅವಶ್ಯಕತೆ ಬರೋಲ್ಲ ಕೆಲವು ಪಾಯಿಂಟ್ಸ್ ಇರುತ್ತೆ ಆ ಕೆಲವು ಪಾಯಿಂಟ್ಸ್ ಚೀಫ್ ಆಡಿಟರ್ ಹತ್ರನೇ ಕ್ಲಾರಿಫಿಕೇಶನ್ ತಗೊಳ್ಬೇಕಾಗುತ್ತೆ ಅಂತ ಪಾಯಿಂಟ್ಸ್ ಯಾವ್ದಾದ್ರು ಇದ್ರೆ ಆ ಪಾಯಿಂಟ್ಸ್ ನು ಕೂಡ ನೋಟ್ ಮಾಡ್ಕೊಳ್ಬೇಕಾಗುತ್ತೆ ವೇರಿಯಸ್ ಟೋಟಲ್ಸ್ ಅಂಡ್ ಬ್ಯಾಲೆನ್ಸಸ್ ಸಿ ನಾವು ಸುಮಾರು ಲೆಡ್ಜರ್ ಅಕೌಂಟ್ಸ್ ನ ಪ್ರಿಪೇರ್ ಮಾಡ್ತೀವಿ ಹೌದಾ ಸಬ್ಸಿಡರಿ ಬುಕ್ಸ್ ಅನ್ನ ಪ್ರಿಪೇರ್ ಮಾಡ್ತೀವಿ ಟ್ರಯಲ್ ಬ್ಯಾಲೆನ್ಸ್ ನ ಮಾಡ್ತೀವಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಈ ತರ ಅನೇಕ ರೀತಿಯಾಗಿರ್ತಕ್ಕಂತ ಲೆಡ್ಜರ್ಸ್ ನ ಪ್ರಿಪೇರ್ ಮಾಡ್ತೀವಿ ಅದರ ಟೋಟಲ್ಸ್ ನ ಅದರ ಬ್ಯಾಲೆನ್ಸಸ್ ನ ಸರಿಯಾಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕಾಗುತ್ತೆ ಏನಾದರೂ ಡಿಫರೆನ್ಸಸ್ ಇದ್ದಾಗ ನೋಟ್ ಬುಕ್ ಅಲ್ಲಿ ಅದನ್ನ ಪಾಯಿಂಟ್ ಅಲ್ಲಿ ಬರ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್ ಫ್ರಮ್ ದ ಮಿನಿಟ್ಸ್ ಅಂಡ್ ಕಾಂಟ್ರಾಕ್ಟ್ಸ್ See, some of the points we should take it from the minute book ಅಂತ ಹೇಳ್ತೀವಿ ವಾಟ್ ಈಸ್ ದಿಸ್ ಮಿನಿಟ್ ಬುಕ್ ಅಂತ ಹೇಳಿದ್ರೆ ಮೀಟಿಂಗ್ ಆಗುತ್ತೆ ಅದು ಜನರಲ್ ಬಾಡಿ ಮೀಟಿಂಗ್ ಆಗಿರ್ಬೋದು ಡೈರೆಕ್ಟರ್ಸ್ ಮೀಟಿಂಗ್ ಆಗಿರ್ಬೋದು ಅಥವಾ ಇನ್ ಯಾವುದೇ ಸ್ಪೆಷಲ್ ಮೀಟಿಂಗ್ಸ್ ಆದಾಗ ಆ ಮೀಟಿಂಗ್ ಅಲ್ಲಿ ಏನೇನು ಡಿಸ್ಕಸ್ ಮಾಡಿದ್ರು ಟೈಮ್ ಬೈ ಟೈಮ್ ಪ್ರತಿ ಸೆಕೆಂಡ್ ಪ್ರತಿ ಮಿನಿಟ್ ಏನೇನು ಡಿಸ್ಕಸ್ ಮಾಡಿದ್ರು ಡಿಸ್ಕಸ್ ಮಾಡಿರೋದ್ರಲ್ಲಿ ಏನೇನು ನಿರ್ಧಾರಗಳು ತಗೊಂಡ್ರು ಆ ತಗೊಂಡಿರೋ ನಿರ್ಧಾರಗಳನ್ನೇ ನಾವು ರೆಸೊಲ್ಯೂಷನ್ ಅಂತಾನೂ ಕರಿತೀವಿ ಆ ಪಾಯಿಂಟ್ಸ್ ಕೂಡ ನಾವು ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ ನೋಟ್ ಮಾಡ್ಬೇಕಾಗುತ್ತೆ ಹಾಗೆ ಯಾವ್ಯಾವ ಕಾಂಟ್ರಾಕ್ಟ್ಸ್ ಗೆ ನಾವು ಯಾರ್ಯಾರ ಜೊತೆ ಎಂಟರ್ ಆಗಿದ್ವಿ ಅನ್ನೋ ಪಾಯಿಂಟ್ ನೋಡ್ಬೇಕಾಗುತ್ತೆ ಪಾಯಿಂಟ್ಸ್ ಟು ಬಿ ಇನ್ಕ್ಲೂಡೆಡ್ ಇನ್ ಆಡಿಟ್ ರಿಪೋರ್ಟ್ ಸಿ ಕೆಲವು ಪಾಯಿಂಟ್ಗಳು ಆಡಿಟ್ ರಿಪೋರ್ಟ್ ನಲ್ಲಿ ಮೆನ್ಷನ್ ಮಾಡಲೇಬೇಕಾಗುತ್ತೆ ಕೆಲವು ನೆಗ್ಲಿಜೆನ್ಸಿ ಇಂದ ಅಥವಾ ಇನ್ ಕೆಲವು ಮಿಸ್ಟೇಕ್ಸ್ ನ ಅಥವಾ ಎರರ್ಸ್ ನ ಅಥವಾ ಫ್ರಾಡ್ಸ್ ನ ಇಂಟೆನ್ಷನಲ್ ಆಗಿ ಮಾಡಿದ್ದಾಗ ಅಥವಾ ಆ ಕ್ಲೈಂಟ್ ಅಂದ್ರೆ ಯಾವ ಕಂಪನಿಗೆ ನಾವು ಆಡಿಟ್ ಮಾಡ್ತಾ ಇದೀವಿ ಅವರು ನಮ್ಮ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಅಥವಾ ಜನರಲಿ ಆಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ನ ಫಾಲೋ ಮಾಡಿಲ್ಲ ಅಂತ ಪಾಯಿಂಟ್ ಗಳನ್ನ ನಾವು ಆಡಿಟ್ ರಿಪೋರ್ಟ್ ಅಲ್ಲಿ ಖಂಡಿತ ಹೈಲೈಟ್ ನ ಮಾಡಬೇಕಾಗುತ್ತೆ ಸೊ ದ ಡೇಟ್ ಆಫ್ ಕಮೆನ್ಸ್ಮೆಂಟ್ ಕಂಪ್ಲೀಷನ್ ಆಫ್ ಆಡಿಟ್ ಸೊ ಯಾವ ಡೇಟ್ ಅಲ್ಲಿ ಆಡಿಟ್ ಅನ್ನ ಬಿಗಿನ್ ಮಾಡಿದ್ರಿ ಯಾವ ಡೇಟ್ ಅಲ್ಲಿ ಕ್ಲೋಸ್ ಮಾಡಿದ್ರಿ ಅನ್ನೋ ಪಾಯಿಂಟ್ ಅನ್ನು ಕೂಡ ಬರಿಬೇಕಾಗುತ್ತೆ ಈ ತರ ದಿಸ್ ಆರ್ ದಿ ಸಮ್ ಆಫ್ ದ ಕಂಟೆಂಟ್ಸ್ ಆಫ್ ಆಡಿಟ್ ನೋಟ್ ಬುಕ್ ಇದು ಗ್ಯಾರಂಟಿ ಕ್ವಶನ್ ಸಿಕ್ಸ್ ಮಾರ್ಕ್ಸ್ ಗೆ ವಾಟ್ ಆರ್ ದಿ ಕಂಟೆಂಟ್ಸ್ ಆಫ್ ಆಡಿಟ್ ನೋಟ್ ಬುಕ್ ಅಥವಾ ವಾಟ್ ಈಸ್ ಆಡಿಟ್ ನೋಟ್ ಬುಕ್ ಅಂತ ಹೇಳಿ ಟೂ ಮಾರ್ಕ್ಸ್ ಚಾನ್ಸಸ್ ತುಂಬಾನೇ ಇದೆ ಸೊ ಇವತ್ತು ನಾವು ಇದನ್ನ ತಿಳ್ಕೊಂಡಿದ್ವಿ ಇನ್ನೊಂದಿದೆ ಆಡಿಟ್ ವರ್ಕಿಂಗ್ ಪೇಪರ್ಸ್ ಅಂತ ಹೇಳಿದ್ರು ಈ ಆಡಿಟ್ ವರ್ಕಿಂಗ್ ಪೇಪರ್ ಅಂದ್ರೆ ಏನು ಸಿ ಮತ್ತೆ ರೊಟೀನ್ ಚೆಕಿಂಗ್ ಅಂದ್ರೆ ಏನು ಇದು ತುಂಬಾ ಇಂಪಾರ್ಟೆಂಟ್ ಡಿಸ್ಕಸ್ ಮಾಡಬೇಕಾಗಿದೆ ಸಿ ರೊಟೀನ್ ಚೆಕಿಂಗ್ ಅಂತ ಹೇಳಿದ್ರೆ ವೆನ್ ಕಾಮನ್ ರೆಕಾರ್ಡ್ಸ್ ಅಂಡ್ ಬುಕ್ಸ್ ಆರ್ ಚೆಕ್ಡ್ ಬೈ ಅನ್ ಆಫೀಸರ್ ಇಟ್ ಈಸ್ ಕಾಲ್ಡ್ ಆಸ್ ರೊಟೀನ್ ಚೆಕಿಂಗ್ ಅಂಡ್ ಇಟ್ ಇನ್ವಾಲ್ವ್ಸ್ ಚೆಕಿಂಗ್ ಆಫ್ ಕ್ಯಾಶ್ ಸಬ್ ಕ್ಯಾಶ್ ಕ್ಯಾರಿ ಫಾರ್ವರ್ಡ್ ಆಫ್ ಬ್ಯಾಲೆನ್ಸಸ್
other calculations, it is helpful for the auditor to find out clerical mistakes and simple frauds only. Routine checking ಅಂತ ಹೇಳಿದ್ರೆ ಪ್ರತಿ ದಿನ ಕ್ಯಾಶುವಲ್ ಆಗಿ ಅಥವಾ ಪ್ರತಿ ದಿನ ನೀವು ಯಾವ ಬುಕ್ಸ್ ಆಫ್ ಅಕೌಂಟ್ಸ್ ನಾದ್ರೆ ರೊಟೀನ್ ಆಗಿ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಿರೋ ಅದನ್ನೇ ನಾವು ರೊಟೀನ್ ಚೆಕಿಂಗ್ ಅಂತ ಹೇಳ್ತೀವಿ. ನೋಡಿ, ಆಡಿಟ್ ಸ್ಟಾಫ್ ನ ಇಂಪಾರ್ಟೆಂಟ್ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಫಸ್ಟ್ ಕ್ಯಾಸ್ಟಿಂಗ್. ಕ್ಯಾಸ್ಟಿಂಗ್ ಇಸ್ ನಥಿಂಗ್ ಬಟ್ ಟೋಟಲಿಂಗ್, ಸಬ್ ಟೋಟಲಿಂಗ್ ಏನಾದ್ರೂ ಆಗಿರ್ಬೋದು, ಅಥವಾ ಈ ವಾರದಿಂದ ನೆಕ್ಸ್ಟ್ ವಾರ್ಗೆ, ಈ ಮಂತ್ ಇಂದ ನೆಕ್ಸ್ಟ್ ಮಂತ್ ಗೆ, ಅಥವಾ ಲಾಸ್ಟ್ ಇಯರ್ ಇಂದ ಈ ಇಯರ್ ಗೆ ಏನಾದ್ರೂ ಕ್ಯಾರಿ ಫಾರ್ವರ್ಡ್ ಆಗಿದ್ಯಾ, ಕ್ಯಾರಿ ಬ್ರಾಡ್ ಡೌನ್ ಆಗಿದ್ಯಾ, ಅದರ ಬ್ಯಾಲೆನ್ಸಸ್ ಏನಾಗಿದೆ, ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ತಗೊಂಡಿದಾನ, ಅಥವಾ ಏನಾದ್ರೂ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಮಾಡಿದಾನ ಅಂತ ಚೆಕ್ ಮಾಡೋದನ್ನ ರೊಟೀನ್ ಚೆಕಿಂಗ್ ಅಂತ ಹೇಳಿ. ಇದು ರೊಟೀನ್ ಹೌದಾ? ಈಗ ನೀವು ಅಕೌಂಟೆನ್ಸಿ ಬುಕ್ ನ ಅಥವಾ ಕಾರ್ಪೊರೇಟ್ ಅಕೌಂಟಿಂಗ್ ಏನ್ ಮಾಡ್ತೀರಾ, ಎಕ್ಸಾಮಿನೇಷನ್ ಕೊಡ್ತೀರಾ, ನಮ್ದು ರೊಟೀನ್ ಚೆಕಿಂಗ್ ಏನಪ್ಪಾ ಅಂತ ಹೇಳಿದ್ರೆ ವ್ಯಾಲ್ಯೂಸ್ ಆಗಿ ಕಂಪ್ಲೀಟ್ ಆಗಿ ವ್ಯಾಲ್ಯೂ ಮಾಡಬೇಕು. ವ್ಯಾಲ್ಯೂ ಮಾಡ್ಬೇಕಾದ್ರೆ ನಾವು ಎಲ್ಲ ಟೋಟಲ್ ಮಾಡತಕ್ಕಂಥದ್ದು ಫಸ್ಟ್ ಕರೆಕ್ಟ್ ಆಗಿ ಟೋಟಲಿ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ತೀವಿ. ಇವ್ರು ಕ್ಯಾರಿ ಡೌನ್ ತಗೊಂಡಿದಾರ, ಬ್ರಾಡ್ ಡೌನ್ ತಗೊಂಡಿದಾರ. ಅದೇ ತರ ಆಡಿಟ್ ಸ್ಟಾಫ್ ಕೂಡ ಏನ್ ಮಾಡ್ಬೇಕಾಗುತ್ತೆ, ಈ ರೊಟೀನ್ ಚೆಕಿಂಗ್ ಸಿಸ್ಟಮ್ ನಲ್ಲಿ ಟೋಟಲ್ಸ್ ನ, ಕ್ಯಾರಿ ಫಾರ್ವರ್ಡ್ ಬ್ಯಾಲೆನ್ಸಸ್ ನ, ಮತ್ತೆ ಚಿಕ್ಕ ಚಿಕ್ಕ ಕ್ಯಾಲ್ಕುಲೇಷನ್ಸ್ ನ ನೋಡ್ಬೇಕಾಗುತ್ತೆ. ಇದು ರೆಗ್ಯುಲರ್ ಆಗಿ ಆಗ್ತಕ್ಕಂಥದ್ದು. ಇದರಲ್ಲಿ ನಾವು ಚಿಕ್ಕ ಚಿಕ್ಕದು ಕ್ಲರಿಕಲ್ ಮಿಸ್ಟೇಕ್ಸ್, ಕ್ಲರ್ಕ್ಗಳು ಏನಾದರೂ ಚಿಕ್ಕ ಚಿಕ್ಕ ಮಿಸ್ಟೇಕ್ ಮಾಡಿರ್ತಾರೆ ನೋಡಿ, 6,560 ರೂಪಾಯಿ ಓಕೆನಾ, 6,560 ಬರೆಯೋ ಬದಲು 6,650 ಅಂತ ಬರೆದಿರ್ಬೋದು. ಅದೊಂದು ಕ್ಲರಿಕಲ್ ಎರರ್ ಆಗುತ್ತೆ, ಬೈ ಮಿಸ್ಟೇಕ್ ಮಾಡಿರ್ತಾರೆ. ಸಿಂಪಲ್ ಫ್ರಾಡ್ ಅಂತ ಹೇಳಿದ್ರೆ, ಫ್ರಾಡ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು ಇಂಟೆನ್ಷನಲ್ ಆಗಿ ಏನ್ ಇರುತ್ತೆ, ಬಟ್ ಸಿಂಪಲ್ ಫ್ರಾಡ್ಸ್ ಏನಪ್ಪಾ ಅಂತ ಹೇಳಿದ್ರೆ ಅದರಿಂದ ಏನೋ ಬೆನಿಫಿಟ್ ಇರಲ್ಲ ಆದ್ರೂ ಮಾಡಿರ್ತಾರೆ. ಸೇ 6,500 ಕ್ಯಾರಿ ಡೌನ್ ಅಂತ ಬರ್ದಿರ್ತಾರೆ, ಬ್ರಾಡ್ ಡೌನ್ ಬರೀಬೇಕಾದ್ರೆ ಬರೀ 6,000 ಅಂತ ಬರ್ದಿರ್ಬೋದು, ಅಥವಾ ಒಂದ್ ಸೊನ್ನೆ ತೆಗೆದುಬಿಟ್ಟು 650 ಅಂತ ಬರ್ದಿರ್ಬೋದು. ಆಗ 6,500 ಇರೋದು ಹೋದ ವರ್ಷ, ಈ ವರ್ಷನು 6,500 ಇರಬೇಕು, ಆದ್ರೆ ಏನಾಗಿದೆ ಬರೀ 650 ರುಪೀಸ್ ಆಗಿದೆ. ಈಗ ಇಲ್ಲಿ ಒಂದ್ ಸೊನ್ನೆ ಇಲ್ಲ, ಸೊ ದೇರ್ ಇಸ್ ಎ ಹ್ಯೂಜ್ ಡಿಫರೆನ್ಸ್. ಆವಾಗ ಅಂತ ಮಿಸ್ಟೇಕ್ ಅನ್ನ ನಾವು ಯೂಶುವಲ್ ಆಗಿ ರೊಟೀನ್ ಚೆಕಿಂಗ್ ಅಲ್ಲಿ ಮಾಡ್ತೀವಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಟೆಸ್ಟ್ ಚೆಕಿಂಗ್ ಅಂತ ಹೇಳ್ತೀವಿ. ಟೆಸ್ಟ್ ಚೆಕಿಂಗ್ ಅಂತ ಹೇಳಿದ್ರೆ, ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಎನ್ ಆಡಿಟರ್ ಟು ಎಕ್ಸಾಮೈನ್ ಅಂಡ್ ಫಿಸಿಕಲಿ ವೆರಿಫೈ ಆಲ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಆಫ್ ಎ ಬಿಗ್ ಕನ್ಸರ್ನ್ ವೇರ್ ದ ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್ ಆರ್ ನ್ಯೂಮರಸ್. ಸಿ, ಒಬ್ಬ ಆಡಿಟರ್ ಗೆ ಒಂದು ದೊಡ್ಡ ಕಂಪನಿನಲ್ಲಿ ಪ್ರತಿ ಒಂದು ಬುಕ್ಸ್ ಆಫ್ ಅಕೌಂಟ್ಸ್ ನ ನಾವು ವೆರಿಫೈ ಮಾಡೋದಕ್ಕೆ, ಫಿಸಿಕಲ್ ಆಗಿ ನಾವು ವೆರಿಫೈ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಾರಣ ಏನು ಅಂದ್ರೆ ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್ ತುಂಬಾನೇ ಇರುತ್ತೆ. ಆಗ ಏನ್ ಮಾಡ್ತೀವಿ, ಇನ್ ಸಚ್ ಸಿಚುಯೇಷನ್ ಇಫ್ ಸಫಿಷಿಯಂಟ್ ಸಿಸ್ಟಮ್ ಆಫ್ ಇಂಟರ್ನಲ್ ಕಂಟ್ರೋಲ್ ಅಂಡ್ ಇಂಟರ್ನಲ್ ಚೆಕಿಂಗ್ ಎಕ್ಸಿಸ್ಟ್, ಆಡಿಟರ್ ಕ್ಯಾನ್ ಆಪ್ಟ್ ಫಾರ್ ಚೆಕಿಂಗ್ ಇನ್ಸ್ಟೆಡ್ ಆಫ್ ಚೆಕಿಂಗ್ ಆಲ್ ಟ್ರಾನ್ಸಾಕ್ಷನ್, ದಟ್ ಈಸ್ ಕಾಲ್ಡ್ ಆಸ್ ಇಂಟರ್ನಲ್ ಚೆಕಿಂಗ್ ಅಂತ ಹೇಳ್ತೀವಿ. ಸೊ ಟೆಸ್ಟ್ ಚೆಕಿಂಗ್ ಅಂತ ಹೇಳ್ತೀವಿ ಇದನ್ನ. ಅಂದ್ರೆ ಟೆಸ್ಟ್ ಚೆಕಿಂಗ್ ಅಂತ ಹೇಳಿದ್ರೆ ನಂಬರ್ ಆಫ್ ಟ್ರಾನ್ಸಾಕ್ಷನ್ ಜಾಸ್ತಿ ಇರೋದ್ರಿಂದ ನಾವೇನ್ ಮಾಡ್ತೀವಿ, ಆ ಕಂಪನಿನಲ್ಲಿ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್, ಇಂಟರ್ನಲ್ ಚೆಕಿಂಗ್ ಸಿಸ್ಟಮ್ ಇದ್ರೆ, ಅಡಾಪ್ಟ್ ಆಗಿದ್ರೆ ಎಲ್ಲಾ ಕಂಪನಿಗಳಲ್ಲೂ ಇರುತ್ತೆ, ಇಂಟರ್ನಲ್ ಕಂಟ್ರೋಲಿಂಗ್ ಇಂಟರ್ನಲ್ ಚೆಕಿಂಗು ಇದೇ ಇರುತ್ತೆ. ಆ ಕಂಪನಿನಲ್ಲಿ ಇಂಟರ್ನಲ್ ಆಡಿಟ್ ಇಂಟರ್ನಲ್ ಕಂಟ್ರೋಲ್ ಇಂಟರ್ನಲ್ ಚೆಕಿಂಗ್ ಎಫೆಕ್ಟಿವ್ ಆಗಿ ಇದ್ದಿದ್ದೆ ಆದ್ರೆ ಆಡಿಟರ್ ಏನ್ ಮಾಡ್ತಾನೆ, ಡೀಟೇಲ್ಡ್ ಆಗಿ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಕೂಡ ವೆರಿಫೈ ಮಾಡ್ದ ಹಾಗೆ ಕೆಲವು ಟ್ರಾನ್ಸಾಕ್ಷನ್ಸ್ ನ ಅವರು ನೋಡ್ತಾನೆ, ಒಂದಿಷ್ಟು ನಂಬರ್ಸ್ ನ, ಒಂದಿಷ್ಟು ವೋಚರ್ಸ್ ನ, ಅದರಲ್ಲಿ ಒಂದಷ್ಟು ದಿನಕ್ಕೆ ಒಂದಷ್ಟು ರ್ಯಾಂಡಮ್ ಆಗಿ ಪಿಕ್ ಮಾಡ್ಬಿಟ್ಟು ಅದನ್ನ ವೆರಿಫೈ ಮಾಡ್ತಾನೆ. ಅದರಲ್ಲಿ ಏನಾದ್ರೂ ಜಾಸ್ತಿ ಮಿಸ್ಟೇಕ್ಸ್ ಬಂದಾಗ ಆವಾಗ ಡೀಟೇಲ್ ಆಗಿ ಹೋಗ್ತಾರೆ. ಇದನ್ನ ಟೆಸ್ಟ್ ಚೆಕಿಂಗ್ ಅಂತ ಹೇಳ್ತೀವಿ. ತುಂಬಾ ಇರುತ್ತೆ, ಅದರಲ್ಲಿ ನಾವು ಒಂದು ಸ್ವಲ್ಪ ಮಾತ್ರ ತಗೊಳ್ತೀವಿ. ಈಗ ಫಾರ್ ಎಕ್ಸಾಂಪಲ್, ನೀವು ಎಕ್ಸಾಮ್ ಬರೀತೀರ, ಒಂದೊಂದು ಕವರ್ ಅಲ್ಲಿ ನಾವು ಒಂದಷ್ಟು ಏನು ಆನ್ಸರ್ ಸ್ಕ್ರಿಪ್ಟ್ಸ್ ನ ಬಂಡಲ್ ಅಲ್ಲಿ ಹಾಕಿರ್ತೀವಿ ಓಕೆನಾ. ಅದನ್ನ ಅಷ್ಟು ಪೇಪರ್ಸ್ ನ ಒಬ್ಬ ವ್ಯಾಲ್ಯೂ ವ್ಯಾಲ್ಯೂ ಮಾಡ್ತಾನೆ. ಅವರು ವ್ಯಾಲ್ಯೂ ಮಾಡಿರ್ತಕ್ಕಂಥದ್ದು ಸರಿಯಾಗಿ ಇದೆಯಾ ಇಲ್ವಾ ಅಂತೇಳಿ ಇನ್ನೊಬ್ರು ರಿವ್ಯೂವರ್ ಅಂತ ಇರ್ತಾರೆ. ಆ ರಿವ್ಯೂವರ್ ನ ಏನ್ ಮಾಡ್ತಾರೆ, ಅವರು ತಗೊಂಡ್ಬರ್ತಾರೆ. ಮತ್ತೆ ಅವರು ಅಷ್ಟು ಪೇಪರ್ ನ ಮಾಡ್ತಾರೆ ಅಂದ್ರೆ ಇಲ್ಲ, ಅದರಲ್ಲಿ ಒಂದೋ ಎರಡೋ ಪೇಪರ್ ನ ನಾವು ಏನ್ ಮಾಡ್ತೀವಿ, ತಗೊಂಡು ಇವ್ರು ಮಾಡೋದು ಸರಿಯಾಗಿ ಇದೆಯಾ ಅದನ್ನ ನಾವು ಟೆಸ್ಟ್ ಚೆಕಿಂಗ್ ಅಂತ ಹೇಳ್ತೀವಿ.
ಸಪೋಸ್ ಆ ಒಂದೋ ಎರಡೋ ಮೂರರಲ್ಲಿ ಮಾಡುತ್ತಕ್ಕಂತದ್ರಲ್ಲಿ ಜಾಸ್ತಿ ಮಿಸ್ಟೇಕ್ಸ್ ಬಂತು ಅಂತ ಕೂಡಿ ಆಗ ವ್ಯಾಲ್ಯೂ ಅಂತ ನಾವೇನ್ ಮಾಡ್ತೀವಿ ಮತ್ತೆ ಇನ್ನೊಂದು ಸಾರಿ ಎಲ್ಲಾ ಪೇಪರ್ಸ್ ನ ರಿವ್ಯೂ ಮಾಡ್ಕೊಂಡು ಬನ್ನಿ ಅಂತ ಐ ಮೀನ್ ವ್ಯಾಲ್ಯೂ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀವಿ ಇದನ್ನೇ ನಾವು ಟೆಸ್ಟ್ ಚೆಕಿಂಗ್ ಅಂತ ಹೇಳ್ತೀವಿ ಸರ್ ಈ ಚಾಪ್ಟರ್ ಇಂದ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಿಮಗೆ ಟೆಸ್ಟ್ ಚೆಕಿಂಗ್ ಮತ್ತೆ ರೊಟೀನ್ ಚೆಕಿಂಗ್ ಅಲ್ಲಿ 2 ಮಾರ್ಕ್ಸ್ ಗ್ಯಾರಂಟಿ ಆಡಿಟ್ ನೋಟ್ಬುಕ್ ಅಲ್ಲಿ 6 ಮಾರ್ಕ್ಸ್ ಗ್ಯಾರಂಟಿ ಆಡಿಟ್ ಪ್ರೋಗ್ರಾಮ್ ಅಡ್ವಾಂಟೇಜಸ್ ಅಥವಾ ಕಂಟೆಂಟ್ಸ್ ಆಫ್ ಆಡಿಟ್ ನೋಟ್ಬುಕ್ ಅಲ್ಲಿ 6 ಮಾರ್ಕ್ಸ್ ಗೆ ಒಂದು ಗ್ಯಾರಂಟಿ ಕ್ವೆಶ್ಚನ್ ಇರುತ್ತೆ ಈಸಿಯಾಗಿ ನಾಕ ಇಕ್ಕೊಳ್ಳಬಹುದು ಸೊ ಇನ್ನ ಮಿಕ್ಕಿದ ಟಾಪಿಕ್ಸ್ ನ ನೆಕ್ಸ್ಟ್ ವಿಡಿಯೋ ಅಲ್ಲಿ ಮಾಡ್ತೀನಿ ಖಂಡಿತ ಎಲ್ಲಾ ಟಾಪಿಕ್ಸ್ ಕ್ಲಿಯರ್ ಮಾಡ್ತೀನಿ ಐ ಮೀನ್ ಹೇಳ್ಕೊಡ್ತೀನಿ ಅಂತ ಅನ್ಸುತ್ತೆ ಮತ್ತೆ ಬೋರ್ಡ್ ಅಲ್ಲಿ ಅಕ್ಷರಗಳು ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ನಾನು ಈ ಸಾರಿ ಇನ್ನೋ ಏನೋ ಬೇರೆ ಪ್ಲಾನ್ ಮಾಡಿದ್ದೀನಿ ಅದರ ಪ್ರಕಾರ ಅಪ್ಲೋಡ್ ನ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್